ಹಾರ್ಟ್ ಅಟ್ಯಾಕ್ ಹೇಗೆ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂತಹ ಹಾರ್ಟ್ ಅಟ್ಯಾಕ್ ಮತ್ತು ಹೃದಯ ಸಂಬಂಧಿ ಸಮಸ್ಯೆ ತುಂಬಾ ಯಂಗ್ ಏಜ್ ಅಲ್ಲೂ ಕಾಣಿಸ್ಕೊಳ್ತಾ ಇದೆ. ಸೊ ಅದಕ್ಕೇನ್ ರೀಸನ್, ಅದರಿಂದ ಬಚಾವ್ ಆಗೋದು ಹೇಗೆ, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ಕೇರ್ ತಗೋಬೇಕು, ಕೆಲವೊಂದಷ್ಟು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಇನ್ನೊಂದಷ್ಟು ಆರೋಗ್ಯ ಸಮಸ್ಯೆನ ಮೈ ಮೇಲೆ ಎಳ್ಕೊಂಡ್ಬಿಡ್ತೀವಿ. ಸೊ ಇದೆಲ್ಲದರ ಬಗ್ಗೆ ಹೇಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಮ್ಗೆ ಹೇಳ್ತಾ ಇದ್ರು. ಈಗ ಒಬ್ಬರು ಕಾಲರ್ ಇದ್ದಾರೆ, ಶಿವಾನಂದ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಾನಂದ್ ಅವರೇ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ. ಏನಿಲ್ಲ ಮೇಡಮ್, ಈ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ನಾವು ಹೃದಯಾಘಾತ ಅನ್ನತಕ್ಕಂಥದ್ದು ಈ 5-6 ವರ್ಷದಿಂದ ನಾವು ಕೇಳ್ತಾ ಇದೀವಲ್ಲ, ಇದು ಏನಾದ್ರೂ ನಾವು ಊಟ ಮಾಡ್ತಕ್ಕಂಥ ಆಹಾರದಿಂದ ನಮ್ಗೆ ಏನಾದ್ರೂ ಈ ತರ ದೆಕ್ಕ ಕೊಡ್ತದ, ಅಥವಾ ಯಾವ್ದು ಈಗಿನ ಒಂದು ಗಾಳಿ ಕಲುಷಿತ ಆಗಿದೆಯೋ ಅಥವಾ ನೀರು ಕಲುಷಿತವಾಗಿದೆಯೋ ಕೇಳ್ಬೇಕಿತ್ತು ಮೇಡಮ್. ಎಸ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಶಿವಾನಂದ್ ಅವರೇ. ಯಾಕೆ ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗ್ತಾ ಇದೆ ಅಂತಂದ್ರೆ, ನಮ್ಮ ಬದಲಾದ ಜೀವನ ಶೈಲಿ. ನಮ್ಮ ಅಜ್ಜ ನಮ್ಮ ಅಪ್ಪ ಅವರೆಲ್ಲ ಶ್ರಮಜೀವಿಗಳಾಗಿದ್ರು, ನಮ್ಮ ಅಜ್ಜಿ ನಮ್ಮ ತಾಯಿ, ಹಾಗಾಗಿ ಶ್ರಮದಿಂದ ಕೆಲಸ ಮಾಡ್ತಾ ಇದ್ದಿದ್ರಿಂದ ಕಣ್ತುಂಬ ನಿದ್ರೆ ಮಾಡ್ತಾ ಇದ್ರು, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏನಾಗೋಗ್ಬಿಟ್ಟಿದೆ ಅಂದ್ರೆ, ಮನೆಯಲ್ಲಿ ಊಟ ಮಾಡ್ತಾ ಇಲ್ಲ, ಜಂಕ್ ಫುಡ್ ತಿಂತಾ ಇದ್ದಾರೆ, ಮಕ್ಕಳಿಂದನೇ ಪ್ರಾರಂಭ ಆಗ್ತಾ ಇದೆ. ಮಕ್ಕಳು ಮಹಿಳೆಯರಲ್ಲೂ ಕೂಡ ಒಬೆಸಿಟಿ ಅಂದ್ರೆ ಸ್ಥೂಲಕಾಯ, ಅದು ಕೊರೋನಾ ಬಂದು ಹೋದ್ಮೇಲೆ 30% ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ ಅಂತ ವೈದ್ಯಕೀಯ ಸಮೀಕ್ಷೆಗಳು ತಿಳಿಸ್ತಾ ಇದೆ. ಇದರ ಜೊತೆಗೆ ಆಹಾರ ಮೊದಲಿನ ಹಾಗೆ ತರಕಾರಿ ಮಾಡಿಕೊಂಡು ಕಾಳು ಬೇಳೆಕಾಳು ಮೊಳಕೆ ಕಾಳನ್ನ ತಗೊಳ್ಳೋದನ್ನ ಬಿಟ್ಬಿಟ್ಟು ಇವತ್ತು ಎಲ್ಲರೂ ಕೂಡ ಬೇಕರಿ ಐಟಮ್ಸು, ದಿಢೀರಂತ ಈ ಹ್ಯಾಂಬರ್ಗರು ಮತ್ತೆ ಪಿಜ್ಜಾಗಳನ್ನು ತಿನ್ನೋಕೆ ಪ್ರಾರಂಭ ಮಾಡಿದ್ದಾರೆ. ಈ ಎಲ್ಲ ಜಂಕ್ ಫುಡ್ನಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಇರುತ್ತೆ, ಯಾವ ನ್ಯೂಟ್ರಿಷನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇರೋದಿಲ್ಲ, ಹಾಗಾಗಿ ಅವ್ರಿಗೆ ಒಬೆಸಿಟಿ ಬರುತ್ತೆ. ಆ ಒಬೆಸಿಟಿ ಜೊತೆಗೆ ಡಯಾಬಿಟಿಸು, ಹೈ ಬ್ಲಡ್ ಪ್ರೆಷರು ಎಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಯುವಕರು ಒಂದು ಕಡೆಗೆ ಆಹಾರ ತಿನ್ನೋದು ಪದ್ಧತಿಯನ್ನು ತಪ್ಪುದಾರಿಗೆ ಹೋಗ್ತಾ ಇದ್ದಾರೆ, ಪಾಶ್ಚಾತ್ಯರಂತೆ ರಾಂಗ್ ಫುಡ್ಡನ್ನು ತಿಂತಾ ಇದ್ದಾರೆ, ಎರಡನೇದು ದುಶ್ಚಟಕ್ಕೆ ತುತ್ತಾಗ್ತಾ ಇದ್ದಾರೆ. ಅದು ಮೊಬೈಲ್ನಲ್ಲಿ ಆಟ ಆಡಿಕೊಂಡು ರಾತ್ರಿಯೆಲ್ಲ ಮಲಗದೇ ಇದ್ದರೆ, ಇವತ್ತಿಗೆ ಗೊತ್ತಾಗಿದೆ ಯಾರು ಸರಿಯಾಗಿ ನಿದ್ರೆ ಮಾಡೋದಿಲ್ವಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗತ್ತೆ ಅಂತ. ದಿನಕ್ಕೆ 6-8 ಗಂಟೆ ಮಲಗೋದು ಕಂಪಲ್ಸರಿ, ಆದರೆ ಇವತ್ತು ರಾತ್ರಿಯೆಲ್ಲ ಪಾರ್ಟಿ ಮಾಡಿಕೊಂಡು, ರಾತ್ರಿಯೆಲ್ಲ ಟಿವಿ ನೋಡಿಕೊಂಡು, ರಾತ್ರಿಯೆಲ್ಲ ಅವರು ಮೊಬೈಲ್ ನೋಡಿಕೊಂಡು ಆಟ ಆಡ್ಕೊಂಡಿರೋದ್ರಿಂದ ಅವ್ರ ಆರೋಗ್ಯ ಹಾಳಾಗ್ತಾ ಇದೆ. ಎರಡನೇದು ಸ್ಮೋಕಿಂಗ್ ಹ್ಯಾಬಿಟ್ ತುಂಬ ಜಾಸ್ತಿ ಆಗಿದೆ ಯುವಕರಲ್ಲಿ. ಈ ಸ್ಮೋಕಿಂಗ್ ಇದ್ದವ್ರಿಗೆ ಆಲ್ಮೋಸ್ಟ್ 25% ಹಾರ್ಟ್ ಅಟ್ಯಾಕ್ಸ್ ಆರ್ ಬಿಕಾಸ್ ಆಫ್ ದ ಸ್ಮೋಕಿಂಗ್. ಮೂರನೇದು ಡಯಾಬಿಟಿಸು, ಜಂಕ್ ಫುಡ್ ತಿನ್ಕೊಂಡು ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ. ಯಾವುದನ್ನ ತಿನ್ಬೇಕು ಅದನ್ನ ತಿಂತಾ ಇಲ್ಲ, ತಿನ್ಬಾರ್ದನ್ನ ತಿಂತಾ ಇದ್ದಾರೆ. ಈ ಕೀಟೋ ಡಯಟ್ ಅನ್ಕೊಂಡ್ಬಿಟ್ಟು ಮೊಟ್ಟೆ ಮಟನ್ಗಳನ್ನ ತಿಂತಾ ಇದ್ದಾರೆ, ತರಕಾರಿ ಹಣ್ಣುಗಳನ್ನ ಬಿಡ್ತಾ ಇದ್ದಾರೆ. ಹೃದಯ ಚೆನ್ನಾಗಿ ಇಟ್ಕೊಳ್ಬೇಕಾದಂತ ತರಕಾರಿ ಹಣ್ಣುಗಳನ್ನ ತಿಂದೇ ಇರೋದ್ರಿಂದ ಅಟ್ಯಾಕ್ ಆಗ್ತಾ ಇದೆ. ಇದ್ರ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗಿದೆ, ಅದರ ಜೊತೆಗೆ ಕುಡಿಯೋದು ಕೂಡ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಈ 5Sಗಳಿಂದ ಯುವಕರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಜಿಮ್ಮಿಗೆ ಹೋಗಿ ಫಾರ್ಮುಲಾ ಕುಡ್ಕೊಂಡು, ಪ್ರೋಟೀನ್ ಡ್ರಿಂಕ್ಸ್ನ ತಗೊಂಡು, ಎನರ್ಜಿ ಡ್ರಿಂಕ್ ತಗೊಂಡು ಊಟನೇ ಮಾಡದೇ ಇರೋದಿದೆಯಲ್ಲ, ಅದು ಇನ್ನೂ ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ಎಸ್, ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಮಹೇಶ್ ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ನಮಸ್ತೆ. ಹಲೋ ನಮಸ್ತೆ, ನಿಮ್ ಪ್ರಶ್ನೆ ಏನು ಕೇಳಿ. ನಮಸ್ತೆ ಮೇಡಮ್, ಮಹೇಶ್ ಅಂತ ಬೆಂಗಳೂರಿಂದ. ಓಕೆ, ಆಕ್ಚುಲಿ ವೆಯ್ಟ್ ಗೈನ್ ಆದಾಗ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ 5.4 ಇರೋ ಹೈಟ್ ಪರ್ಸನ್ ಅರೌಂಡ್ 82 kg ಇರ್ತಾನೆ, ಆಗ ಈಸಿ ವೇ ಅಂಡ್ ಈಸಿ ಮೆಥಡ್ ಅಂದ್ರೆ ಹರ್ಬಲ್ ಲೈಫ್ ಒಂದು ಪ್ಲಾನ್ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲೋದಾಗ ಬೇಸಿಕಲಿ ಮಾರ್ಕ್ ನೀವು ಯಾವ್ದು ಟಿಫನ್ ವೆಕೆಟ್ ಮಾಡಿ ಇದು ಸ್ಟೇಟ್ ಕುಡಿಯಿರಿ, ಮಧ್ಯಾಹ್ನ ಊಟ. ಈಗ ನೀವು ಹೇಳ್ತಾ ಇರೋದು ವೇಟ್ ಜಾಸ್ತಿ ಇರೋರು ಡಯಟ್ ಮಾಡೋದು ಸರಿನಾ ತಪ್ಪಾ ಅಂತ ಕೇಳ್ತಿದ್ದೀರಾ, ಅಥವಾ ಈ ತರ ಹೊರಗಡೆ ಯಾವ್ದೋ ಮಾರ್ಕೆಟ್ ಅಲ್ಲಿ ಸಿಗತ್ತೆ ಅದನ್ನ ತಗೊಂಡ್ ಸಣ್ಣ ಆಗ್ತೀವಿ ಅಂತ ಹೋಗೋದು ಸರಿನಾ ತಪ್ಪಾ ಕೇಳ್ತಿದ್ದೀರಾ? ಎರಡು ಪ್ರಶ್ನೆಗಳು ಮುಖ್ಯವಾಗಿದೆ, ಎರಡನ್ನು ಉತ್ತರ ಕೊಡೋಣ. ನೀವು ತೂಕ ಕಡಿಮೆ ಮಾಡೋದಕ್ಕೆ ಏನಂದ್ರೆ, ಆಹಾರ ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿದ್ರೆ ತೂಕ ತಾನಾಗೆ ಕಡಿಮೆ ಆಗತ್ತೆ. ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ, ದುಡಿಮೆ ಜಾಸ್ತಿ ಆಗಿ ಖರ್ಚು ಕಡಿಮೆ ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಅದೇ ಥರ
ನಿಮ್ಮ ದುಡಿಮೆ ಕಡಿಮೆ ಮಾಡಿ ನೀವು ಆಹಾರವನ್ನು ಜಾಸ್ತಿ ತಿಂತಾ ಹೋದರೆ ಸ್ಥೂಲಕಾಯ ಬರುತ್ತೆ. ಹಾಗಾಗಿ ಈ ಸ್ಥೂಲಕಾಯ ಒಬೆಸಿಟಿ ಅಂದರೆ ದಪ್ಪ ಆಗಬಾರ್ದು ಅಂತಂದರೆ ಮಿತವಾಗಿ ಹಿತವಾಗಿ ಆಹಾರವನ್ನು ಸೇವಿಸಬೇಕು, ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಬೇಕು, ಅದರಲ್ಲೂ ಕೂಡ ಚಟುವಟಿಕೆಯಿಂದ ಇರಬೇಕು ಒಂದು. ಎರಡನೇದು ತೂಕ ಕಡಿಮೆ ಮಾಡೋಕ್ಕೋಸ್ಕರ ತಿನ್ನೋದನ್ನ ಹಾಗೆ ತಿನ್ಕೊಂಡು ನೀವು ಫಾರ್ಮುಲಾ ತಗೊಂಡೆ ಅಥವಾ ಯಾವುದೋ ಡ್ರಿಂಕ್ ತಗೊಂಡೆ ಏನೋ ಮಾಡಿದೆ ಅಂತಂದರೆ ಅದು ಆರೋಗ್ಯಕ್ಕೆ ಹಾನಿಕಾರಕ ಆಗುತ್ತೆ. ಅದರಲ್ಲಿ ಕೆಮಿಕಲ್ಸು ಎಸ್ಪೆಷಲಿ ಡ್ರಗ್ಸು ಇದು ಕಾರ್ಟಿಕೋಸ್ಟೀರಾಯ್ಡ್ಸು ಅದರಲ್ಲಿ ಸೇರಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.